ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ಕೆಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಾಜ್ಯದ ಗಡಿ ಪ್ರದೇಶಗಳ ಕನ್ನಡಿಗರ ಹಿತ ಕಾಯಲು ಬದ್ಧನಾಗಿದ್ದೇನೆ. ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿರುವ ಡಾಕ್ಟರ್ ಸಿ ಸೋಮಶೇಖರ್ ಅವರ ಹೇಳಿಕೆ. ಹೌದು, ಇಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕಸಾಪ ಅಧ್ಯಕ್ಷರಾದ ಸೋಮಶೇಖರ್ ಹಲಸಗಿ ಅವರ ಮನೆಗೆ ಆಗಮಿಸಿದ್ದ ಕರ್ನಾಟಕ ಸರ್ಕಾರದ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಡಾಕ್ಟರ್ ಸಿ ಸೋಮಶೇಖರ್ ಅವರೊಂದಿಗೆ ಕರ್ನಾಟಕ ರಾಜ್ಯದ ಗಡಿ ಪ್ರದೇಶಗಳ ಕನ್ನಡಿಗರ ಸಮಸ್ಯೆಗಳು ಮತ್ತು ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ನಮ್ಮ ನ್ಯೂಸ್ನ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜರವರು ಮುಕ್ತವಾಗಿ ಸಂದರ್ಶನವನ್ನು ಮಾಡಿದ್ದಾರೆ. ಆ ಕಂಪ್ಲೀಟ್ ಸಂದರ್ಶನ ಇಲ್ಲಿದೆ ನೋಡಿ. ನಮಸ್ಕಾರ. ಇನ್ನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಅಧಿಕಾರಿಗಳು ತನ್ನದೇ ಆದ ರೀತಿಯಲ್ಲಿ ಸಾಕಷ್ಟು ಅವರು ಅಧಿಕಾರದಲ್ಲಿ ಸೇವೆ ಸಲ್ಲಿಸಿ ಸಾಕಷ್ಟು ಒಂದು ಆಡಳಿತ ಒಂದು ಇದಕ್ಕೆ ಸಾಕಷ್ಟು ಮೇಜರ್ ಸರ್ಜರಿ ಕೊಟ್ಟಿದ್ದಾರೆ. ಅದೇ ರೀತಿ ಅಲ್ಲಿರ್ತಕ್ಕಂಥ ಅವ್ರ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಜೊತೆಗೆ ಮಾಜಿಯಾಗಿ ಸಾಕಷ್ಟು ಕರ್ನಾಟಕ ಸರ್ಕಾರದ ಒಂದು ನಿಗಮ ಮಂಡಳಿಗಳ ಅಧ್ಯಕ್ಷರುಗಳಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಇಂಥವುಗಳಲ್ಲಿ ಪ್ರಸ್ತುತ ಪ್ರಮುಖವಾಗಿ ಮಂಚೂಣಿಯಾಗಿ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಏನೋ ಕರ್ನಾಟಕ ಸರ್ಕಾರದ ಏನೋ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಅಧ್ಯಕ್ಷರು ಆಗಿರ್ತಕ್ಕಂಥ ಮಾಜಿ ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿ ಸೋಮಶೇಖರ್ ಸಾಹೇಬರು. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಈಗ ಸಾಕಷ್ಟು ಏನಪ್ಪ ಅಂತಂದರೆ ತಾವು ಒಂದು ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಒಂದು ಕಡೆ ಕರ್ನಾಟಕ ರಾಜ್ಯಾದ್ಯಂತ ಸಾಕಷ್ಟು ಮಿಂಚಿನ ಸಂಚಲನ ಆಗಿದೆ. ವಿಶೇಷವಾಗಿ ಒಂದು ಕಡೆ ಕಾಸರಗೋಡು, ಒಂದು ಕಡೆ ಜತ್ತ, ಒಂದು ಕಡೆ ಈ ಕಡೆ ಏನು ಚಾಮರಾಜನಗರ, ಈ ರೀತಿ ತಾವು ಸಾಕಷ್ಟು ಎಲ್ಲ ಕಡೆ ಸುತ್ತಾಡಿದ್ದೀರಾ. ತಾವು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಆದಮೇಲೆ ತಾವು ಏನೇನು ಸಮಸ್ಯೆ ಮನಗಂಡ್ರಿ ಸರ್? ಮೊದಲಿಗೆ ನಿಮಗೆ ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ಪ್ರಥಮ ಭೇಟಿ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ಈ ಸಂವಾದ ಮಾಡ್ತಕ್ಕಂಥ ನನ್ನ ಗೆಳೆಯರಾದ ಸೋಮಶೇಖರ್ ಹಲಸಗಿಯವರ ಸಾಂಗತ್ಯದಲ್ಲಿ ನಿಮ್ಮ ಜೊತೆಯಲ್ಲಿ ನಾಲ್ಕು ಮಾತುಗಳು ಹಂಚಿಕೊಳ್ಳೋಕೆ ಇಷ್ಟಪಡ್ತೇನೆ. ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭವಾದದ್ದು 2010ರಲ್ಲಿ. ನಮ್ಮ ಹಿರಿಯ ಸಾಹಿತಿಗಳು ಮತ್ತು ಆಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಪ್ರಭು ರಾಮಚಂದ್ರಪ್ಪನವರ ಶಿಫಾರಸಿನ ಮೇರೆಗೆ ಈ ಒಂದು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಆಯಿತು. ನಾನು ಈ ಈ ಒಂದು ಅಧಿಕಾರ ವಹಿಸಿದ ಮೇಲೆ ನಾನು ಮೊದಲು ವಹಿಸಿದ್ದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಬೇಕು ಅಂತ, ಇಲ್ಲದೇ ಇದ್ದರೆ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಆಗಬೇಕು ಅಂತ. ಇದರ ಅಧ್ಯಕ್ಷ ಆದಮೇಲೆ ನನಗೆ ಇದರ ಒಳಗಿನ ಅನೇಕ ಸಮಸ್ಯೆಗಳ ಪರಿಚಯ ಆಯಿತು. ವಿಶೇಷವಾಗಿ ಗಡಿ ಭಾಗದಲ್ಲಿ ದ್ವಂದ್ವ ಸಂಸ್ಕೃತಿ, ದ್ವಂದ್ವ ಭಾಷೆ, ಹೀಗಾಗಿ ಗಡಿ ಭಾಗದಲ್ಲಿನ ಕನ್ನಡಿಗರಿಗೆ ಒಂದು ರೀತಿಯ ಕನ್ನಡ ಅಸ್ಮಿತೆಯನ್ನು ಕಾಪಾಡಿಕೊಂಡು ಬರುವಂಥ ಒಂದು ಮಹತ್ತರವಾದ ಜವಾಬ್ದಾರಿ ಈ ಪ್ರಾಧಿಕಾರದಲ್ಲಿದೆ. ಮೂಲತಃ ಗಡಿ ಭಾಗದ ಜನರ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಒಂದು ಪ್ರಗತಿಯನ್ನು ಅವರಲ್ಲಿ ಉಂಟು ಮಾಡಬೇಕು, ಕನ್ನಡ ಪ್ರಜ್ಞೆಯನ್ನು ಅವರಲ್ಲಿ ಜಾಗೃತಗೊಳಿಸಬೇಕು ಅನ್ನುವ ಒಂದು ಹಂಬಲದಿಂದ ಪ್ರಾಧಿಕಾರ ಪ್ರಾರಂಭ ಆಗಿದೆ. ತಾವು ಹೇಳಿದಾಗೆ ಬೆಳಗಾವಿಯಲ್ಲಿ ವಿಶೇಷವಾಗಿ ಬೆಳಗಾವಿ ಗಡಿ ಭಾಗದಲ್ಲಿ ಸದಾಕಾಲ ಒಂದಿಲ್ಲೊಂದು ರೀತಿಯ ಕನ್ನಡಿಗರಿಗೆ ತೊಂದರೆ ಆಗ್ತಾ ಇರೋದನ್ನು ಗಮನಿಸಿದೆ. ನಾವೆಲ್ಲ ಅಖಂಡ ಭಾರತದ ಸಮಗ್ರತೆ ಕಾಪಾಡಿಕೊಂಡು ಬರಬೇಕು ನಿಜ, ಆದರೆ ಪ್ರಾದೇಶಿಕ ಭಾಷೆಗಳಿಗಿರ್ತಕ್ಕಂಥ ಅಸ್ತಿತ್ವ, ಅಸ್ಮಿತೆ, ಮಾನ್ಯತೆಯನ್ನು, ಗೌರವವನ್ನು ಕಾಪಾಡಿಕೊಂಡು ಬರ್ತಕ್ಕಂಥ ಸಹ ನಮ್ಮ ಕರ್ತವ್ಯ. ಹೀಗಾಗಿ ನಮಗೆ ವಿಶೇಷವಾಗಿ ಬೆಳಗಾವಿ ಭಾಗದಲ್ಲಿ ಕನ್ನಡಿಗರ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು, ಅವರಲ್ಲಿ ಆತ್ಮವಿಶ್ವಾಸ ಮಾಡ್ತಕ್ಕಂಥ ಒಂದು ಕಾರ್ಯ ಆದರೆ, ಆ ಕಡೆ ನೀವು ಹೇಳಿದಾಗ ಅಕ್ಕಲಕೋಟೆ ಜತ್ತ ಅಲ್ಲಿನ ಕನ್ನಡಿಗರ ಸ್ಥಿತಿಗತಿಗಳನ್ನು ನಾವು ಕಾಪಾಡಬೇಕಾಗುತ್ತೆ. ಮತ್ತು ಇದಕ್ಕೆ ಪೂರಕವಾಗಿ ಬಹುಶಃ ನಾವೇನು ಮಾಡ್ಬೋದು, ಕನ್ನಡ ಶಾಲೆಗಳನ್ನು ಬಲಾಢ್ಯಗೊಳಿಸಬೇಕು, ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ತನ್ನ ತರಬೇತಿ ಕೊಡಬೇಕು, ಅಲ್ಲಿನ ಕನ್ನಡ ಶಾಲೆಗಳಿಗೆ ಶಾಲಾ ಕೊಠಡಿಗಳು ಬೇಕಾದರೆ ನಿರ್ಮಿಸಬೇಕು, ಶೌಚಾಲಯಗಳನ್ನು ಕಟ್ಟಿಸ್ಕೊಡ್ಬೇಕು, ಗ್ರಂಥಾಲಯನ ಕಟ್ಟಿಸ್ಕೊಡ್ಬೇಕು, ಪೀಠೋಪಕರಣ ಕೊಡಬೇಕು, ಈ ಥರ ಅನೇಕ ದೊಡ್ಡ ಜವಾಬ್ದಾರಿ ಗಡಿ ಬಿಡಿ ಪ್ರಾಧಿಕಾರಕ್ಕೆ. ಇತ್ತ ಕಡೆ ಬಂದರೆ ಕಾಸರಗೋಡಿನಲ್ಲೂ ಹಾಗೆ, ಕಾಸರಗೋಡಿನಲ್ಲಿ ಕಾಸರಗೋಡು ಕನ್ನಡ ನಾಡೇ ಅನ್ನುವಷ್ಟರ ಮಟ್ಟಿಗೆ ನಮಗೆ ಭಾಳ ಅಭಿಮಾನ. ಅದನ್ನು ನಾವು ಹೊರರಾಜ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೂ ಸಹ ಈ ಕೇರಳದ ಮಲಯಾಳಂ ಭಾಷೆಯ ಪ್ರಭಾವ ಜಾಸ್ತಿ ಆಗಿ ಕನ್ನಡ ಭಾಷೆಗೆ ಹೆಚ್ಚಿನ ತೊಂದರೆ ಆಗ್ತಾ ಇದೆ. ನಾನು ಇತ್ತೀಚೆಗೆ ಗಮನಿಸಿದಾಗ ಅಲ್ಲಿನ ನಾಡ ಕಚೇರಿಗಳಲ್ಲಿ ಅಕ್ಷಯ ಕಚೇರಿಗಳಂತ ಮಾಡಿದ್ದಾರೆ, ಅಂಥ ಎಲ್ಲ ಕಚೇರಿಗಳಲ್ಲಿ ಕನ್ನಡ ಭಾಷೆಯ ಕಣ್ಮರೆ ಆಗ್ತಾಯಿದೆ, ಮಲಯಾಳಿ ಭಾಷೆ ಅಲ್ಲಿ ಪ್ರಚಲಿತವಾಗ್ತಾ ಇದೆ.
ಮತ್ತು ವಿಶೇಷವಾಗಿ ತಾವೆಲ್ಲ ಗಮನಿಸಿರ್ಬೋದು ಇತ್ತೀಚೆಗೆ ಕಾಸರಗೋಡು ಜಿಲ್ಲೆಯಲ್ಲಿ ಮಂಜೇಶ್ವರ ಕಾಸರಗೋಡು ಮಾರ್ಗಗಳಲ್ಲಿ ಕನ್ನಡ ಹೆಸರುಗಳನ್ನೇ ಬದಲಾವಣೆ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮಂಜೇಶ್ವರನ ಮಂಜೇಶ್ವರಂ ಅಂತಾರೆ, ಆಮೇಲೆ ಆನೆ ಬಾಗಿಲಿನ ಆನೆ ಬಾಗಿಲ್ ಅಂತ ಈ ಥರ ಅನೇಕ ರೀತಿಯ ಹೆಸರುಗಳು ಬದಲಾವಣೆ ಆಗ್ತಾ ಇದೆ. ಒಂದು ಹೆಸರು ಅಂದರೆ ಒಂದು ಗ್ರಾಮದ ಹೆಸರು ಅಂದರೆ ಅಲ್ಲಿನ ಐತಿಹ್ಯದ ಸಂಕೇತ, ಅಲ್ಲಿನ ಒಂದು ರೀತಿಯ ಇತಿಹಾಸದ ಸಂಕೇತ, ಅದಕ್ಕೊಂದು ಮಹತ್ವ ಇದೆ. ಹೀಗಾಗಿ ಅನೇಕ ಸಮಸ್ಯೆಗಳಿವೆ. ಈ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಎರಡು ಬೇಕಾಗುತ್ತೆ. ಒಂದು ಪ್ರಮುಖವಾಗಿ ರಾಜಕೀಯ ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿ ಇದ್ದಿದ್ದರಿಂದೇ ಈ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಿರೋದು. ಇನ್ನೊಂದು ಆರ್ಥಿಕ ಅನುಕೂಲ. ಪ್ರಸ್ತುತ ಕರೋನಾ ಸಂದರ್ಭದಲ್ಲಿ ನಾನು ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲೇ ಎಲ್ಲ ಈ ವ್ಯಾಧಿ ಆಘಾತ ಆಗಿರೋದ್ರಿಂದ ಸ್ವಲ್ಪ ಅನುದಾನ ಕಡಿಮೆ ಇದೆ. ಇದು ರೀತಿಯಲ್ಲೇ ನಾವು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಸರ್, ಈಗ ತಾವು ಗಡಿ ಪ್ರಾಧಿಕಾರದ ಒಂದು ಅಧ್ಯಕ್ಷರಾದ್ರಿ, ಆನಂತರ ಸಾಕಷ್ಟು ಹಿಂದೆ ಆಗಿರ್ತಕ್ಕಂಥ ಸಾಕಷ್ಟು ಅಧ್ಯಕ್ಷರಿಗೆ ಅವ್ರದೇ ಆದ ರೀತಿಯಲ್ಲಿ ಒಂದು ಗಡಿ ಪ್ರದೇಶಗಳಲ್ಲಿ ಒಂದು ಸಭೆ ಸಮಾರಂಭ ಮಾಡುವಾಗ ಸಾಕಷ್ಟು ಅಲ್ಲಿರ್ತಕ್ಕಂಥ ಗಡಿ ಹೋರಾಟಗಾರರು ಹೊರರಾಜ್ಯದವರೇ ಒಂದು ಕುಮ್ಮಕ್ಕಿದ್ದ ಸಾಕಷ್ಟು ಇದ್ದಾರೆ. ಉದಾಹರಣೆ ಚಂದ್ರಕಾಂತ್ ಬೆಲ್ಲದ್ದು ಕಪ್ಪು ಮಸಿ ಬಳಿತಾರೆ. ಇನ್ನೊಂದು ಕಡೆ ಈಗ ವಿಶೇಷವಾಗಿ ಅತ್ಯಂತ ಕ್ಲಿಷ್ಟಕರದಲ್ಲಿರ್ತಕ್ಕಂಥದ್ದು ಬೆಳಗಾವಿ. ಬೆಳಗಾವಿಯಲ್ಲಿ ಬಹುಶಃ ಮತ್ತು ಮಹಾರಾಷ್ಟ್ರ ಮತ್ತು MES ಅವರು ನಮ್ಮ ಅವಿಭಾಜ್ಯ ಅಂಗನೇ ಅಂತಕ್ಕಂಥದ್ದು ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಕನ್ನಡ ಶಾಲೆಗಳನ್ನ ನಾಮಫಲಕ ತೆರವುಗೊಳಿಸ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ಇವತ್ತು ಏನಪ್ಪ ಆಗಿದೆ ಅಂದರೆ ಒಂದು ಬೆಳಗಾವ್ ಅಂತಕ್ಕಂಥದ್ದು ಅವಿಭಾಜ್ಯ ಅಂಗ, ಒಂದು ಬಾವುಟನ ಸಹ ಒಂದು ಕನ್ನಡ ಬಾವುಟನ ಹಾಕ್ಲಿಕ್ಕೆ ಒಂದು ಪರ್ಮಿಷನ್ ತಗೋಬೇಕಾಗಿದೆ. ಸಾಕಷ್ಟು ಕನ್ನಡ ಪರ ಹೋರಾಟಗಳ ಮೇಲೆ ಕೇಸ್ಗಳಾಗ್ತವೆ. ಇಂಥ ಸಂದರ್ಭದಲ್ಲಿ ತಾವು ಆದರೂ ಪರ ಧ್ವನಿಯತ್ತೀರ ಸರ್? ಖಂಡಿತ. ನಾನು ಗಡಿದ ಬಗ್ಗೆ ಅಲ್ಲಿ ನೆಟ್ಟಿದಂಥ ಅವರ ಕನ್ನಡಿಗರಿಗೆ ರಕ್ಷಣೆ ಕೊಡುವಂಥ ಆಗಿನ ಗೃಹ ಸಚಿವರು ಪತ್ರ ಬರೆದಿದ್ದೇನೆ, ಪತ್ರಗಳೆಲ್ಲ ನಮ್ಮ ಹತ್ರ ಇದೆ. ಜೊತೆಗೆ ಇಲ್ಲಿ ಒಂದು ಗಮನಿಸ್ತಿರ್ತಾವೆ, ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಅಲ್ಲಿ ಸಾಮಾಜಿಕ ಶೈಕ್ಷಣಿಕ ಆಗಲಿ ಹೇಳಿದಾಗೆ ಸಾಂಸ್ಕೃತಿಕ ಜಾಗೃತಿ ಉಂಟು ಮಾಡ್ತಕ್ಕಂಥ ಈ ಗಡಿ ಭಾಗದ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ವಿಶೇಷ ಆಯೋಗ ಇದೆ. ಒಬ್ಬರು ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ಆಯೋಗ ಇದೆ. ಭಾಳ ಜನ ಒಂದು ರೀತಿಯ ದ್ವಂದ್ವದಲ್ಲಿದ್ದಾರೆ. ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಗಡಿ ಪ್ರದೇಶದ ವ್ಯಾಜ್ಯಗಳು ಅವುಗಳ ತಗಾದೆಗಳನ್ನು ಇವು ಪರಿಹರಿಸ್ಬೋದೇನೋ ಅನ್ನೋಂಥ ತಪ್ಪು ಕಲ್ಪನೆ ಇದೆ. ನಮ್ಮ ಒಂದು ಸೀಮಿತ ಅಷ್ಟೇ ಬಹುಮುಖ್ಯವಾದಂಥ ಕಾರ್ಯ ಏನಂದರೆ ಗಡಿ ಭಾಗದಲ್ಲಿರ್ತಕ್ಕಂಥ ಶೈಕ್ಷಣಿಕ ಭದ್ರತೆ ಕೊಡ್ತಕ್ಕಂಥದ್ದು. ನೀವು ಹೇಳಿದಾಗೆ ಅಲ್ಲಿನ ಶಾಲೆಗಳಿಗೆ ಬೇಕಾದಂಥ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸ್ತಕ್ಕಂಥದ್ದು. ಆದರೆ ಇದು ಅಲ್ಲಿನ ಪಂಚಾಯತಿಗಳೇ ಕೆಲಸ ಮಾಡಬೇಕು, ಅಲ್ಲಿನ ಜಿಲ್ಲಾಡಳಿತನೇ ಕೆಲಸ ಮಾಡಬೇಕು. ಆದರೆ ಎಲ್ಲೆಲ್ಲಿ ಅಂಥ ಅನುದಾನ ಕೊಡದೇ ಇರತಕ್ಕಂಥ ಶಾಲೆಗಳಿವೆ, ಶಿಕ್ಷಕರನ್ನು ಮರುನೇಮಕಾತಿ ಮಾಡದೇ ಇರತಕ್ಕಂಥ ಸ್ಥಿತಿ ಇದೆ ಒಂದು ರೀತಿ ಆದಮೇಲೆ, ಮತ್ತು ಅನೇಕ ಶಿಕ್ಷಕರಿಗೆ ನಿಮ್ಗೆ ಗೊತ್ತಿರಬೇಕು ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳಿಗೆ ಮಲಯಾಳಂ ಶಿಕ್ಷಕರನ್ನು ನೇಮಿಸ್ತಾರೆ. ಅದಕ್ಕೆ ನಾನು ಅವ್ರಿಗೊಂದು ಪತ್ರ ಬರೆದಿದ್ದೇನೆ ಈಗಾಗಲೇ. ಅಂಥ ಶಿಕ್ಷಕರಿಗೆ ಕನ್ನಡದ ತರಬೇತಿ ಕೊಡಬೇಕು ಮೈಸೂರಿನಲ್ಲಿ ಭಾಷಾ ನಿರ್ದೇಶನಾಲಯದಲ್ಲಿ. ಆನಂತರ ಅವ್ರಿಗೆ ಕನ್ನಡದ ತರಬೇತಿ ಕೊಟ್ಟಮೇಲೆ ನೀವು ಅವ್ರನ್ನ ಶಿಕ್ಷಕರಾಗಿ ನೇಮಿಸ್ಬೇಕು ಅಂತ. ಹೀಗೆ ನಮ್ಮ ಮೂಲಭೂತವಾಗಿ ನಾನು ಭಾಳ ಬೆಳಗಾವಿನ ಕನ್ನಡಿಗರನ್ನು ನಾನು ಭಾಳ ಮೆಚ್ಚಿಕೊಳ್ತೇನೆ. ಅವ್ರು ಎಷ್ಟು ದೊಡ್ಡ ಈ ಸರ್ಕಾರ ಪ್ರತಿಭಟನೆ ಮಾಡೋದು, ಪ್ರಾಧಿಕಾರ ಪ್ರತಿಭಟನೆ ಮಾಡೋದು, ಜಿಲ್ಲಾಡಳಿತ ಪ್ರತಿಭಟನೆ ಬೇರೆ, ಆದರೆ ಅಲ್ಲಿನ ಕನ್ನಡಿಗರ ಅಸ್ಮಿತೆಯನ್ನು ಉಂಟು ಮಾಡಬೇಕು ಅಂತಂದರೆ ಹೋರಾಟಗಾರರು ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಅದಕ್ಕೆ ನಾನು ತುಂಬ ಅಭಿನಂದಿಸ್ತೇನೆ. ಅದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಇವತ್ತು ನಾನು ಸಭೆಯನ್ನು ಮಾಡ್ತಾ ಜಿಲ್ಲಾಡಳಿತವನ್ನು ನಾನು ಕೇಳ್ಕೊಳ್ತೇನೆ. ಎಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಮ್ಮ ಭಾಷೆಯ ಅಸ್ತಿತ್ವಕ್ಕೆ ಎಲ್ಲಿ ಧಕ್ಕೆ ಬರುತ್ತೆ ಅಂಥ ಸಂದರ್ಭದಲ್ಲಿ ಜಿಲ್ಲೆ ಆಡಳಿತ ಯಾವುದೇ ಇಲಾಖೆಯಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಮತ್ತು ನಮ್ಮ ಕನ್ನಡದ ಹೋರಾಟಗಾರರು ರಕ್ಷಣೆ ಕೊಡಬೇಕು. ಏಕೆಂದರೆ ಈ ನಮ್ಮ ಮನೆಯಲ್ಲಿಯೇ ನಮ್ಮದು ರಕ್ಷಣೆ ಇದೆ, ಹೊರಗಡೆ ರಕ್ಷಣೆ ಇದೆ. ಹಾಗಾಗಿ ಆ ಸಂದರ್ಭದಲ್ಲೇ ಒಂದು ಮಾತನ್ನು ಹೇಳಬೇಕು, ಸೌಹಾರ್ದತೆ ಸಹಬಾಳ್ವೆ ಸಾಮರಸ್ಯ ಮೂರು ನಮ್ಮ ಬದುಕಿನ ಸೂತ್ರ ಆಗಬೇಕು. ಭಾಷೆಯ ಮೇಲಿನ ಅಭಿಮಾನ ಅದು ಒಂದು ಹಂತದಲ್ಲಿ ಭಾಷೆಯ ವೈಷಮ್ಯ ದ್ವೇಷ ಹಾಗೆ ಆಸ್ಪದಾಗಬಾರ್ದು. ಹಾಗಾಗಿ ಇದನ್ನು ಕಾಪಾಡಿಕೊಂಡು ನಮ್ಮ ಅಖಂಡ ಭಾರತದ ಸಮಗ್ರತೆ ಕಾಪಾಡಿಕೊಂಡು ನಮ್ಮ ಭಾಷೆಯ ಅಸ್ಮಿತಿಯನ್ನು ಕಾಪಾಡಿಕೊಳ್ಳಬೇಕು. ಭಾಷೆ ಸಾಹಿತ್ಯ ಅಂದರೆ ವ್ಯಕ್ತಿ ಸತ್ತಾಯ, ಭಾಷೆ ಹೋಯಿತು ಅಂದರೆ ಸಂಸ್ಕೃತಿ ಹೋದಾಗೆ. ಭಾಷೆ ಕೇವಲ ಅಕ್ಷರ ಲಿಪಿ ಅಲ್ಲ, ಅದು ಒಂದು ನಿಜವಾದ ಸಂಸ್ಕಾರ ಸಂಸ್ಕೃತಿ ಪರಂಪರೆ ಸತ್ಯ. ಇನ್ನೇ ನಾವು ನೀವು ಸೇರಿ ಎಲ್ಲ ಇದು ಸಮಸ್ಯೆ ಒಂದು ದಿವಸ ಪರಿಹಾರ ಮಾಡುವಂಥದ್ದಲ್ಲ, ನಾವೆಲ್ಲ ಸೇರಿ ಈ ಸಮಸ್ಯೆಯನ್ನು ಪರಿಹರಿಸುವ ಕಡೆ ಕೈಗೊಳ್ಳೋಣ. ಸರ್, ಈಗ
ಒಂದು ಕನ್ನಡ ಭಾಷೆ ಅಂದ್ರೆ ಒಂದ್ ಕಡೆ ತೆಲುಗು, ಒಂದ್ ಕಡೆ ತಮಿಳು, ಒಂದ್ ಕಡೆ ಮಲಯಾಳ, ಒಂದ್ ಕಡೆ ಈ ಕಡೆ ಏನು ಮರಾಠಿ, ಈ ಕಡೆ ಹಲವಾರು ಭಾಷೆಗಳ ಜೊತೆಗೆ ಒಂದ್ ಕಡೆ ಕಂಗ್ಲಿಷ್ ಅಂತಕ್ಕಂಥದ್ದು ಇಂಗ್ಲಿಷ್ ವ್ಯಾಮೋಹದ ಜೊತೆಗೆ ಎಲ್ಲ ಒಂದ್ ಕಡೆ ಕನ್ನಡದ ಬಗ್ಗೆ ಪ್ರಸ್ತುತ ತಾವು ವೈಯಕ್ತಿಕವಾಗಿ ಹೇಳಿದ್ರೆ ಕನ್ನಡ ಒಂದು ಭಾಷೆಯ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಜನ ಏನಾದ್ರು ಮತ್ತೆ ಬರ್ತಾವ್ರ ಯುವ ಸಮೂಹ? ನಾನು IAS ಅಧಿಕಾರಿಯಾಗಿದ್ದವನು. ಹಾಂ ಸರ್. ಹಾಂ ಸರ್. ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿಯಾಗಿದ್ದೆ. ನಾನು ಆಡಳಿತ ನಡೆಸಿದ ಎಲ್ಲ ಕಡೆ ಕನ್ನಡದ ಹಿಂದಿಮವನ್ನು ಭಾಷೆ ಪಟ್ಟಿದ್ದೇನೆ, ಸಫಲನೂ ಆಗಿದ್ದೇನೆ. ಹಾಗಾಗಿ ನಾನು ಆಡಳಿತ ಭಾಷೆ ದಂಡ ಅನುಷ್ಠಾನ ಮಾಡ್ತಕ್ಕಂಥ ದಿಸೆಯಲ್ಲಿ ನಾ ಕಡತಗಳೇನಾದರೂ ಬೇರೆ ಭಾಷೆಯಲ್ಲಿ ಕನ್ನಡ ಇಂಗ್ಲೀಷ್ ಭಾಷೆಯಲ್ಲಿ ಬಂದರೆ ಹಿಂತಿಸ್ತಾ ಇದ್ದೆ, ಅಷ್ಟೇ ಎಲ್ಲ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ಹಾಗಾಗಿ ಕನ್ನಡ ಭಾಷೆ ಮೂಲಭೂತವಾಗಿ ಸಾರ್ವಭೌಮ ಭಾಷೆ ಆಗಬೇಕಾದ್ರೆ ಮೊದಲು ನಮ್ಮ ಮನದಂಗಳದ ಭಾಷೆ, ನಮ್ಮ ಮನೆಯಂಗಳದ ಭಾಷೆ, ಮನೆ ಮತ್ತು ಮನೆಗಳಲ್ಲಿ ಸಾರ್ವಭೌಮತ್ವ ಬಾರದ ಭಾಷೆ ಒಂದು ರಾಜ್ಯದ ಭಾಷೆ ಆಗಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ವಿಶೇಷವಾಗಿ ಶಿಕ್ಷಣ ಮಾಧ್ಯಮ ಕನ್ನಡ ಆಗಬೇಕು, ಆಡಳಿತ ಮಾಧ್ಯಮ ಕನ್ನಡ ಆಗಬೇಕು, ಕನ್ನಡ ಕಲಿತವರಿಗೆ ಉದ್ಯೋಗದ ಒಂದು ಖಾತರಿ ಬೇಕು. ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಾಳೆ ತಿಪ್ಪೂರು ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದೀನಿ. ಅವ್ರನ್ನ ನಾನು ಅವ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀನಿ, ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಏನಂದರೆ ಬೆಳಗಾವಿ ಬಿಜಾಪುರದ ಭಾಗದ ಗಡಿ ಭಾಗದ ಕನ್ನಡಿಗರ ಆರ್ಥಿಕ ಸ್ಥಿತಿ ಏನು, ಔದ್ಯೋಗಿಕ ಸ್ಥಿತಿ ಏನು, ಸಾಮಾಜಿಕ ಸ್ಥಿತಿ ಏನು, ಶೈಕ್ಷಣಿಕ ಸ್ಥಿತಿ ಏನು, ಎಲ್ಲದರ ಒಟ್ಟಾರೆ ಯಾವುದೇ ರೀತಿಯ ಈ ಥರದ ಅಧ್ಯಯನ ಆಗಿಲ್ಲ. ಈ ಯಾಕೆಂದರೆ ನಮ್ಮ ಅಧಿಕಾರಿ ಆಗಿದ್ದರೆ ಇದರ ಅವಶ್ಯಕತೆ ನನಗೆ ಅರ್ಥವಾಗಿ ಒಂದು ಸಮಗ್ರ ಅಧ್ಯಯನ ಗಡಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗಡಿ ಆರು ರಾಜ್ಯಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ಗಡಿ ಭಾಗದಲ್ಲಿ ಸಮಗ್ರ ಅಧ್ಯಯನ ಮಾಡ್ತಾ ಇದ್ದೇನೆ ಆ ವಿಶ್ವವಿದ್ಯಾಲಯದ ಮೂಲಕ. ಆ ಸಮಗ್ರ ಅಧ್ಯಯನ ಆಧಾರದ ಮೇರೆಗೆ ಗಡಿ ಭಾಗದ ಕನ್ನಡಿಗರಿಗೆ ಒಂದು ನೀತಿಯನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ನಾನು ಗಡಿ ಪ್ರದೇಶಗಳಲ್ಲಿ ಉದಾಹರಣೆಗೆ ಖಾನಾಪುರ್ ಮತ್ತು ಈ ಕಡೆ ಬೆಳಗಾವಿ ಮತ್ತು ಬೆಳಗಾವಿ ಉತ್ತರ ಹಲವಾರು ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಬಹುತೇಕ ತಾಲೂಕುಗಳಲ್ಲಿ ಇವತ್ತು ಸಹ ಶೈಕ್ಷಣಿಕವಾಗಿ ಅಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು ಮತ್ತು ಯಾವುದೇ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು ಅಲ್ಲಿರ್ತಕ್ಕಂಥ ಪ್ರಿಂಟ್ ಆಗೋದು ಆಯಾ ಭಾಷೆಗಳು ತಕ್ಕಂತೆ ಇದಾಗ್ತಾ ಇದೆ. ಉದಾಹರಣೆಗೆ ಮರಾಠಿಯಲ್ಲಿ ಪ್ರಿಂಟ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ತಾವು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಏನು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಎಚ್ಚರಿಕೆ ಎನ್ನುವ ಪದ ನಾನು ಬಳಸಲಿಕ್ಕೆ ಇಷ್ಟಪಡೋದಿಲ್ಲ. ಅಧಿಕಾರಿಗಳಿಗೆ ನಾವು ಸಂದೇಶ ಸೂಚನೆ ಕೊಡ್ತೀವಿ, ಮತ್ತು ಅಧಿಕಾರಿಗಳು ಮನುಷ್ಯ ಇರ್ತಾರೆ, ಅವ್ರನ್ನ ನಾವು ಕಠೋರ ಪದಗಳಿಂದ ಕೆಲಸ ತೆಗೆದುಕೊಳ್ಳಲು ನನಗೆ ಗೊತ್ತಿಲ್ಲ. ಯಾಕೆ ನಾನು ಬಸವಣ್ಣನವರು ಸಿದ್ಧಾಂತ ನಂಬಿಕೆ ಏನೇಳಿ ಮೃದುವಚನವೇ ಸಕಲ ಜಪಂಗಳೇ ಅಂತ ಬಸವಣ್ಣ ಹೇಳ್ತಾರೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ನಾನು ಇವತ್ತು ಸಭೆ ಮಾಡ್ತಾ ಇದ್ದೀನಿ ಅದೇ ವಿಷಯಕ್ಕೆ. ವಿಶೇಷವಾಗಿ ನಮ್ಮ ರಾಜಕೀಯ ನಾಯಕರು ಸಹ ಆ ಕಡೆ ಹೆಚ್ಚಿನ ಸಂಕಲ್ಪ ಶಕ್ತಿ ತೋರ್ಬೋದು. ಯಾವುದೋ ಕಾರಣದಿಂದ ಯಾವುದೋ ಭಾಷೆಯವ್ರನ್ನ ಓಲೈಸ್ತಕ್ಕಂಥ ಪ್ರಕ್ರಿಯೆ ಹೋಗ್ಬೋದು. ನಮ್ಮ ಮಾತೃಭಾಷೆಯೇ ನಮಗೆ ಶರಣ್ಯ ಅಂತ ಏನು ಮಹಾತ್ಮ ಗಾಂಧಿ ಹೇಳಿದೆ ಅಂತ ಮಾತು. ಆ ಹಿನ್ನೆಲೆಯಲ್ಲಿ ಆಯಾ ಸ್ಥಳಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳೇ ಅದು ಆಹ್ವಾನ ಪತ್ರಿಕೆ ಇರ್ಬೋದು ಅಥವಾ ಇನ್ಯಾವುದೋ ಮಾಧ್ಯಮ ಇರ್ಬೋದು ಎಲ್ಲವೂ ಸಹ ಆ ಭಾಷೆಯಲ್ಲೇ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಮತ್ತು ಆಗ್ರಹವು. ಎಲ್ಲ ಒಂದು ಕಡೆ ಸರ್ ಇಲ್ಲಿರ್ತಕ್ಕಂಥ ಕೆಲವು ರಾಜಕೀಯ ಹಿತಾಸಕ್ತಿಗಳು ಏನಪ್ಪ ಮಾಡ್ತಾ ಬಂದರೆ ಅವರು ವೈಯಕ್ತಿಕ ಹಿತಾಸಕ್ತಿಗೆ ಇಲ್ಲಿರ್ತಕ್ಕಂಥ ಭಾಷಾ ಒಂದಿದನ್ನು ಮತ್ತು ಅದನ್ನು ಬಳಸ್ಕೊಳ್ತವ್ರೆ ಅನಿಸ್ತಾ ಇಲ್ವಾ ಸರ್? ನಾನು ಅದಕ್ಕೆ ನಾನು ಯಾರ ಬಗ್ಗೆಯೂ ನಾನು ಆಕ್ಷೇಪಣೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ನಾನು ಆಗಲೇ ಸಹಬಾಳ್ವೆ ಸಾಮರಸ್ಯ ಅದು ಭಾಳ ಮುಖ್ಯ. ಹಾಗಾಗಿ ಎಲ್ಲರನ್ನೂ ಒಳಗೂಡಿಸ್ಕೊಂಡು ನಮ್ಮದೇ ರಾಜ್ಯ ಕಲಿತು ಎಲ್ಲರನ್ನೂ ಒಳಗೂಡಿಸ್ಕೊಂಡು ನಮ್ಮ ಕನ್ನಡ ಭಾಷೆಯನ್ನು ಕಲಿತು ದೇಶದ ವಾತಾವರಣದಲ್ಲಿ ಏನು ಹುಟ್ಟಲ್ಲ, ದೇಶದ ವಾತಾವರಣದಲ್ಲಿ ಯಾವುದೇ ಬೆಳೆಯೂ ಬೆಳೆಯಲ್ಲ. ಬೆಳೆ ಒಂದು ಬಿತ್ತಬೇಕಾದ್ರೆ ಕೆ ಎಸ್ ಯಡಿಯೂರಪ್ಪ ಹೇಳ್ತಾರೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿದ್ದೀವಿ ಅಂತ. ಒಂದು ಹೂವು ಅರಳಬೇಕಾದ್ರೆ ಪ್ರೀತಿ ಇದೆ. ಹಾಗಾಗಿ ನಾವು ಪ್ರೀತಿ ಸ್ನೇಹ ಈ ಒಂದು ಮಾಧ್ಯಮದಿಂದ ನಾವು ಕನ್ನಡ ಕಟ್ಟೋ ಕೆಲಸ ಮಾಡೋಣ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಭಾಳ ಧನ್ಯವಾದಗಳು ಸರ್. ಕೊನೆ ಪ್ರಶ್ನೆ ಸರ್, ವಿಶೇಷವಾಗಿ ಗಡಿ ಪ್ರದೇಶದ ಕನ್ನಡಿಗರಿಗೆ ತಾವು ಏನು ಸೂಚನೆ ಪ್ಲಸ್ ಸಂದೇಶಗಳನ್ನ ಅವರಿಗೆ ಕೊಡಲಿಕ್ಕೆ ಬಯಸ್ತೇವೆ? ನಮ್ಮ ಮುಖ್ಯಮಂತ್ರಿಯವರು ಏನು ಎಸ್ ಆರ್ ಪವರ್ ಬೊಮ್ಮಾಯಿ ಮಗ ಬಸವರಾಜ ಬೊಮ್ಮಾಯಿ ಬಂದಿದ್ದಾರೆ ಇವತ್ತು. ಅವರು ಭಾಳ ಒಳ್ಳೆಯ ಕನ್ನಡ ಪಡೆದರು. ನಮ್ಮ ಹಿಂದೆ ಇದ್ದಂಥ ಸನ್ಮಾನ ಯಡಿಯೂರಪ್ಪನವರು ಸಹ ನಮ್ಮ ಕನ್ನಡ ತಂತ್ರಾಂಶಗಳಿಗೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಕನ್ನಡ ಸಂಸ್ಕೃತಿ ಕಲೆಗಳಿಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಕರ್ನಾಟಕ ಸರ್ಕಾರ ಗಡಿ ಭಾಗದಲ್ಲಿನ ಕನ್ನಡಿಗರ ಜೊತೆಯಲ್ಲಿ ಇರುತ್ತೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೆ,
ಆ ದಿಸಿನಲ್ಲಿ ಪ್ರಾಧಿಕಾರವು ಸುವರ್ಣ ಸೇತುವೆಯಾಗಿ ಕೆಲಸ ಮಾಡುತ್ತೆ ಅನ್ನೋ ಮಾತನ್ನ ತಮ್ಮ ಹೇಳಿದ್ದಾರೆ. ಇವಿಷ್ಟು ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ, ಏನೋ ಗಡಿ ಪ್ರದೇಶದ ಅಧಿಕಾರ ಗಡಿ ಪ್ರದೇಶದ ಏನೋ ಅಧ್ಯಕ್ಷರು ಮತ್ತೆ ಅದೇ ರೀತಿ ಮಾಜಿ ಜಿಲ್ಲಾಧಿಕಾರಿಗಳು ಸಾಕಷ್ಟು ಹೋರಾಟಗಾರರು ಆಗಿರ್ತಕ್ಕಂತ ಡಾಕ್ಟರ್ ಶ್ರೀ ಸೋಮಶೇಖರ್ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ ಕೆ ಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.